ನಮಸ್ಕಾರ ಸ್ನೇಹಿತರೆ, ಶುಕ್ರವಾರದ ದಿನವ ಧನ ಸಂಪತ್ತನ್ನಾಗಲಿ ಸಿರಿ ಸಂಪತ್ತನ್ನು ಸುಖಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂಥ ವಾರ ಆಗಿರುತ್ತದೆ. ಈ ದಿನವು ಮೂರು ಮಹಾಶಕ್ತಿಗಳಿಗೆ ಸಮರ್ಪಣೆಯಾಗಿರುತ್ತದೆ. ಅಂದರೆ ಧನ ಸಂಪತ್ತಿನ ದೇವಿಯಾದ ತಾಯಿ ಲಕ್ಷ್ಮೀದೇವಿ, ಶುಕ್ರಾಚಾರ್ಯರು, ಮೂರನೆಯದಾಗಿರೋದು ಸಂತೋಷವನ್ನು ನೀಡುವಂಥ ಸಂತೋಷಿ ಮಾತಾ ಆಗಿದ್ದಾರೆ. ಹಾಗಾಗಿ ಈ ದಿನ ಕೆಲವು ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಿ ಈ ಮೂರು ಮಹಾಶಕ್ತಿಗಳ ಕೃಪೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದರ ಬಗ್ಗೆ ಇಂದಿನ ವಾರದಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಕೇವಲ ನಿಮ್ಮ ಲಾಭಕ್ಕಾಗಿ ಈ ವಿಡಿಯೋವನ್ನು ಅಂತ್ಯದವರೆಗೆ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಮೊದಲನೆಯ ಉಪಾಯ ಏನಿದೆ ಅಂದರೆ ತಾಯಿ ಲಕ್ಷ್ಮೀದೇವಿ ಕಮಲದ ಮೇಲೆ ಕುಳಿತುಕೊಂಡಿರುವಂಥ ಮೂರ್ತಿ, ಅಂದರೆ ತಾಮ್ರದ ಮೂರ್ತಿ ಆಗಿರಬೇಕು. ಇಂಥ ಮೂರ್ತಿಯನ್ನು ನೀವು ಶುಕ್ರವಾರದ ದಿನ ನಿಮ್ಮ ಮನೆಗೆ ಖರೀದಿ ಮಾಡ್ಕೊಂಡು ತೆಗೆದುಕೊಂಡು ಬಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಬಿಳಿ ಬಣ್ಣದ ಮಿಠಾಯಿಗಳನ್ನು ನೈವೇದ್ಯದ ರೂಪದಲ್ಲಿ ಅರ್ಪಿಸಬೇಕು. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ. ಇನ್ನು ಎರಡನೇದಾಗಿರೋ ಉಪಾಯ ಏನಿದೆ ಅಂದರೆ ಒಂದು ಮಣ್ಣಿನ ಕಳಸವನ್ನು ನೀವು ತೆಗೆದುಕೊಳ್ಬೇಕು. ಅದನ್ನು ಪೂರ್ತಿಯಾಗಿ ಅಕ್ಕಿ ಕಾಳುಗಳಿಂದ ತುಂಬಬೇಕು. ಅದರಲ್ಲಿ ಒಂದು ರೂಪಾಯಿ ನಾಣ್ಯ ಮತ್ತು ಒಂದು ಅರಿಶಿನ ಬೇರನ್ನು ನೀವು ಹಾಕಬೇಕು. ನಂತರ ಆ ಕಳಸವನ್ನು ಮಣ್ಣಿನ ಪಾತ್ರೆಯಿಂದಲೇ ಮುಚ್ಚಬೇಕು. ಈ ರೀತಿ ಮಾಡಿದ ನಂತರ ಯಾವುದಾದ್ರೂ ಶುಕ್ರವಾರದ ದಿನ ಬಡವರಿಗೆ ಅಥವಾ ಯಾವುದಾದ್ರೂ ಬ್ರಾಹ್ಮಣರಿಗೆ ಅದನ್ನು ದಾನದ ರೂಪದಲ್ಲಿ ಕೊಡಬೇಕು. ಯಾವಾಗ ಅವರು ಈ ಅಕ್ಕಿ ಕಾಳುಗಳ ಸೇವನೆಯನ್ನು ಮಾಡ್ತಾರೋ ಆಗ ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ನಂತರ ಮನೆಯಲ್ಲಿ ಧನ ಸಂಪತ್ತಿನ ವೃದ್ಧಿ ಆಗುತ್ತಲೇ ಹೋಗುತ್ತದೆ. ಅಚಾನಕವಾಗಿ ಇಲ್ಲಿ ಧನಪ್ರಾಪ್ತಿ ಕೂಡ ಆಗುತ್ತದೆ. ನಿಮ್ಮ ಕಪಾಟ್ ಕೂಡ ಯಾವತ್ತಿಗೂ ಹಣದಿಂದ ತುಂಬಿಕೊಂಡೇ ಇರುತ್ತದೆ. ಮೂರನೇ ಉಪಾಯ ಏನಿದೆ ಅಂದರೆ ಶುಕ್ರವಾರದ ದಿನ ಮುಂಜಾನೆ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಮುಂಜಾನೆ ಸಮಯದಲ್ಲಿ ಬಾಳೆಹಣ್ಣಿನ ಗಿಡಕ್ಕೆ ಅರಿಶಿನದ ತಿಲಕವನ್ನು ಮಾಡಿ ಬರಬೇಕಾಗುತ್ತದೆ. ಇದರಿಂದ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ನೌಕರಿ ಸಿಗುವುದು ಅಥವಾ ನೌಕರಿಗಳಲ್ಲಿ ಪ್ರಮೋಷನ್ಗಳು ಆಗಬಹುದು. ವ್ಯಾಪಾರ ಬಿಸ್ನೆಸ್ನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತದೆ. ಇನ್ನು ನಾಲ್ಕನೆಯ ಉಪಾಯ ಏನಿದೆ ಅಂದರೆ ಇಲ್ಲಿ ನೀವು ಎರಡು ಬಳೆಗಳನ್ನು ತೆಗೆದುಕೊಳ್ಬೇಕು. ಇಲ್ಲಿ ನೀವು ಕೆಂಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ತೆಗೆದುಕೊಳ್ಬಹುದು. ಸಾಧ್ಯವಾದಷ್ಟು ಕೆಂಪು ಬಣ್ಣದ ಬಳೆಗಳನ್ನು ಖರೀದಿ ಮಾಡಲು ಪ್ರಯತ್ನ ಮಾಡಿ. ಜೊತೆಗೆ ಕೆಂಪು ಬಣ್ಣದ ರಿಬ್ಬನ್ ಕೂಡ ತೆಗೆದುಕೊಳ್ಬೇಕು. ರಿಬ್ಬನ್ ಸಿಗಲಿಲ್ಲ ಅಂದರೆ ಕೆಂಪು ಬಣ್ಣದ ಬಟ್ಟೆ ಕೂಡ ನಡೆಯುತ್ತೆ. ಇವುಗಳನ್ನು ನೀವು ಶುಕ್ರವಾರದ ದಿನ ಬಾಳೆಗಿಡ ಅಥವಾ ಅರಳಿ ಮರಕ್ಕೆ ಕಟ್ಟಬೇಕು. ಈ ರೀತಿ ಮಾಡೋದ್ರಿಂದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತದೆ. ತಾಯಿ ಲಕ್ಷ್ಮಿ ತಮ್ಮ ಅಷ್ಟಸಿದ್ಧಿ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡ್ತಾರೆ. ಹಣಕ್ಕೆ ಸಂಬಂಧಿಸಿದಂಥ ನಿಮ್ಮ ಎಲ್ಲ ಮನಸ್ಸುಗಳು ಸಹ ಈಡೇರಲು ಶುರುವಾಗುತ್ತವೆ. ಜೊತೆಗೆ ಇಲ್ಲಿ ಅಪಾರ ಧನ ಸಂಪತ್ತಿನ ಪ್ರಾಪ್ತಿ ಕೂಡ ಆಗುವುದು. ಇನ್ನು ಐದನೆಯ ಉಪಾಯ ಏನಿದೆ ಅಂದರೆ ಒಂದು ವೇಳೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ಕೆಲಸಗಳು ನಡೆಯುತ್ತಿದ್ದಂತೆ ನಿಂತು ಹೋಗ್ತಾ ಇದ್ದರೆ ಇಲ್ಲಿ ನೀವು ಶುಕ್ರವಾರದ ದಿನ ತಾಯಿ ಲಕ್ಷ್ಮೀದೇವಿಗೆ ಹಳದಿ ಬಣ್ಣದ ಕವಡೆಗಳನ್ನು ಅರ್ಪಿಸಬೇಕು. ಇದರಿಂದ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಕೂಡ ದೊರೆಯುತ್ತದೆ. ಇಲ್ಲಿ ಧನ ಸಂಪತ್ತಿನ ಆಗಮನ ಕೂಡ ವೇಗವಾಗಿ ಆಗುತ್ತದೆ. ಈ ಐದು ಉಪಾಯಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಉಪಾಯವನ್ನು ಮಾಡಿ ಲಾಭವನ್ನು ಪಡೆದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.